ಇನ್ನು ಮುಂದಿನ ಸುದ್ದಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನವಶ್ಯಕ ಆರೋಪಗಳನ್ನು ಬಿಜೆಪಿ ಮಾಡುತ್ತಿದೆ ಎಂದು ಕೈ ನಾಯಕರು ಗುಡುಗೋದ್ರ ಜೊತೆಯಲ್ಲೇ ಜನಾಶೀರ್ವಾದದಿಂದ ವಂಚಿತವಾಗಿರುವ ಬಿಜೆಪಿಯನ್ನು ಅನಾಥ ಶಿಶುವಿಗೆ ಹೋಲಿಸಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಕರ್ನಾಟಕ ಕಾಂಗ್ರೆಸ್, ಬಿಜೆಪಿ ವರಿಷ್ಠರೆಲ್ಲ ಎಲ್ಲಿದ್ದಾರೆ ಎಂದು ಪರೋಕ್ಷವಾಗಿ ಪ್ರಶ್ನಿಸಿದೆ. ಕರ್ನಾಟಕ ಕಾಂಗ್ರೆಸ್ ಅಂದರೆ ಟ್ಯಾಗ್ ಮಾಡಿ ಎಟ್ಟಿರೇಟ್ INC ಕರ್ನಾಟಕ, ಬಿಜೆಪಿ ಈಗ ಅನಾಥ ಶಿಶು. ಆಂತರಿಕ ಕಲಹ ಮುಗಿಲು ಮುಟ್ಟಿದೆ. ಪಕ್ಷವನ್ನು ಮುನ್ನಡೆಸಲಾಗದ ಅಧ್ಯಕ್ಷರು ನಾಪತ್ತೆಯಾಗಿದ್ದಾರೆ. ಹೈಕಮಾಂಡ್ ಕರ್ನಾಟಕದ ಬಿಜೆಪಿಯತ್ತ ತಿರುಗಿಯೂ ನೋಡ್ತಿಲ್ಲ. ವಾರಕ್ಕೊಮ್ಮೆ ಬರ್ತಿದ್ದ ಉಸ್ತುವಾರಿ ಅರುಣ್ ಸಿಂಗ್ ನಾಪತ್ತೆ, ತಿಂಗಳಿಗೊಮ್ಮೆ ಬರ್ತಿದ್ದ JP ನಡ್ಡಾ ನಾಪತ್ತೆ, ಚುನಾವಣೆಗಾಗಿ ಬರ್ತಿದ್ದ ಅಮಿತ್ ಶಾ ಮೋದಿಯೂ ಕಣ್ಮರೆ. ಅಧಿಕಾರವಿದ್ದಾಗ ಇವರೆಲ್ಲ ATMನಲ್ಲಿ ಹಣ ಡ್ರಾ ಮಾಡಿಕೊಳ್ಳಲು ಬರ್ತಿದ್ರಾ ಬಿಜೆಪಿ ಕರ್ನಾಟಕ ಅಂತ ಪ್ರಶ್ನೆ ಮಾಡಿದೆ. ಅಧಿಕಾರವಿಲ್ಲದ ರಾಜ್ಯ ಬಿಜೆಪಿ ಈಗ ಹೈಕಮಾಂಡ್ ನಾಯಕರಿಗೆ ಹಾಲು ಕರೆಯದ ಗೊಡ್ಡೆಮ್ಮೆ ಅಂತಾಗಿದೆ ಅಂತ. ಹೌದು, ಒಂದು ಕಡೆ ಅಧಿಕಾರ ಇದ್ದಾಗ ಏನು ನಾಯಕರುಗಳು ಬರೋದೇನು, ಅಮಿತ್ ಶಾ ಬರೋದೇನು, ಮೋದಿ ಬರೋದೇನು, ಅರುಣ್ ಸಿಂಗ್ ಬರೋದೇನು, JP ನಡ್ಡಾ ಬರೋದೇನು, ಯೋಗಿ ಆದಿತ್ಯನಾಥ್ ಬರೋದೇನು, ಅಮಿತ್ ಶಾ ಬರೋದೇನು, ಹೀಗೆ ಯಾರು ಬರೋದಿರಲಿ, ಇಲ್ಲಿ ರಾಜ್ಯಾಧ್ಯಕ್ಷರು ಯಾರು ಹೊಸ್ದಾಗೆ ಅಂತ ಹೇಳ್ತಿಲ್ಲ. ಪ್ರತಿಪಕ್ಷ ನಾಯಕರಿಗೆ ಗೊತ್ತಾಗ್ತಿಲ್ಲ. BJPಯಲ್ಲಿ ಆಂತರಿಕ ಕಲಹ ಮುಗಿಲು ಮುಟ್ಟಿದೆ ರಾಜ್ಯದಲ್ಲಿ. ಪಕ್ಷವನ್ನು ಮುನ್ನಡೆಸಲಾಗದೆ ಅಧ್ಯಕ್ಷರು ನಾಪತ್ತೆ ಆಗವರೆ. ಹೈಕಮಾಂಡ್ ಕರ್ನಾಟಕದ BJP ತಿರುಗಿ ನೋಡ್ತಾ ಇಲ್ಲ. ಮುಂಚೆ ಹಣ ಬತ್ತಿತ್ತು 40% ಕಮಿಷನ್ನು, ಹೀಗಾಗಿ ATM ಥರ ಯೂಸ್ ಮಾಡ್ಕೊಳ್ಳೋಕೆ ಅವಾಗ ಬಂದ್ಬಿಟ್ಟು ಹಣ ತಗೊಂಡೋಯ್ತಿದ್ರು ಅಂತ ಟೀಕ್ಸ್ ಅವರೇ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಇದಕ್ಕೊಂದು ಕೌಂಟರ್ ಟ್ವೀಟ್ ಬರುತ್ತೆ. ಬಟ್ ರಾಜಕೀಯವಾಗಿ ಈಗೇನು ಸ್ಟೇಟ್ಮೆಂಟ್ ಕೊಡಬೇಕು, ಬಾಯಿ ಕೆಡಿಸ್ಕೋಬೇಕು ಅಂತಿಲ್ಲ, ಹಂಗೆ ಟ್ವೀಟ್ ಮಾಡಿಬಿಟ್ಟುಬಿಟ್ರೆ ಮುಗಿದೋಯ್ತು. ಎಸ್, ನಿಜಕ್ಕೂ ರಾಜ್ಯ BJPಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆಯಾ? ಕಾಂಗ್ರೆಸ್ನ ಪ್ರತಿತಂತ್ರಗಳಿಗೆ ಪ್ರತಿತಂತ್ರವನ್ನು ಹೂಡೋಕೆ BJP ವಿಫಲವಾಗ್ತಿದೆಯಾ? ಯಾಕೆ ರಾಜ್ಯಾಧ್ಯಕ್ಷರನ್ನು ನೇಮಿಸೋಕೆ ಇಷ್ಟೊಂದು ತಡ ಮಾಡ್ತಿದ್ರು? ಅಂಥ ದೊಡ್ಡ ಸಮಸ್ಯೆ ಏನಪ್ಪ BJPಯಲ್ಲಿ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಇನ್ನು ಮುಂದಿನ